ವೆಲ್ಕಮ್ ಟು ಅವರ್ ಚಾನಲ್ ಅಪ್ಸ್ಕೇಲ್ ಲರ್ನಿಂಗ್. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಒಂದು ಸಣ್ಣ ಕಥೆಯನ್ನು ಬರೆಯೋಣ, ಅಗಸನ ಕತ್ತೆ. ಒಂದು ಊರಿನ ಅಗಸನು ಒಂದು ಕತ್ತೆ ಮತ್ತು ಕುದುರೆ ಸಾಕಿದ್ದನು. ಪ್ರತಿದಿನವೂ ಬಟ್ಟೆಯನ್ನು ತೊಳೆಯಲು ನದಿಯ ಬಳಿಗೆ ಬರುತ್ತಿದ್ದನು. ದಿನವೂ ಬಟ್ಟೆಯ ಗಂಟನ್ನು ಕತ್ತೆಯು ಹೊತ್ತು ತರುತ್ತಿತ್ತು. ಕುದುರೆ ಹಾಯಾಗಿ ಜೊತೆಗೆ ನಡೆದು ಬರುತ್ತಿತ್ತು. ಒಮ್ಮೆ ಬಟ್ಟೆಯ ಗಂಟು ಬಹಳ ಭಾರವಾಗಿತ್ತು. ಗಂಟನ್ನು ಸ್ವಲ್ಪ ಭಾಗವನ್ನು ಹೊತ್ತು ತರುವಂತೆ ಕುದುರೆಗೆ ಕತ್ತೆಯು ಬೇಡಿತು. ಕುದುರೆ ನಿರಾಕರಿಸಿತು. ಆಗ ಕತ್ತೆಯು ಒಂದು ಉಪಾಯವನ್ನು ಹೂಡಿತು. ಮಾರ್ಗ ಮಧ್ಯದಲ್ಲಿ ಕುಸಿತು ಬಿದ್ದಂತೆ ನಟಿಸಿತು. ಆಗ ಅಗಸನು ಬಟ್ಟೆಯ ಗಂಟನ್ನು ಕುದುರೆಗೆ ಹೊರಿಸಿದನು.
ಭಾರವಾದ ಗಂಟನ್ನು ಕುದುರೆ ಹೊತ್ತು ನಡೆಯಬೇಕಾಯಿತು. ಮೊದಲೇ ಕತ್ತೆ ಹೇಳಿದಂತೆ ಕೇಳಿದರೆ ಅರ್ಧ ಭಾರ ಮಾತ್ರ ಹೊರಬೇಕಿತ್ತು ಎಂದು ಕುದುರೆ ಪಶ್ಚಾತ್ತಾಪ ಪಟ್ಟಿತು. ಕುದುರೆ ಹಾಯಾಗಿ ಜೊತೆಗೆ ನಡೆದು ಬರುತ್ತಿತ್ತು. Do like, subscribe to our channel and share this video with your friends. Leave your thoughts in comment section below. Thank you.